ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತೊಂದು ಆತ್ಮನ ಸಾಕ್ಷಿಯನ್ನು ತಿಳಿದುಕೊಳ್ಳುವುದು ಹೇಗೆ ಒಬ್ಬ ಮಾನವರ ಮನಸ್ಸು ಅಥವಾ ಆತ್ಮವನ್ನು ಆತನ ಮಾತುಗಳಿಂದ ತಿಳಿದುಕೊಳ್ಳಬಹುದು ಅದರಂತೆ ನಾವು ದೇವರ ಮನಸ್ಸು ಅಥವಾ ಆತನ ಆತ್ಮನನ್ನು ಆತನ ಮಾತುಗಳಿಂದಲೂ ವ್ಯವಹಾರಗಳಿಂದಲೂ ತಿಳಿದುಕೊಳ್ಳಬಹುದು ಆತನ ಮಾತುಗಳ ಸಾಕ್ಷ್ಯವೇನೆಂದರೆ ಆತನ ಬಳಿಗೆ ವಿಶ್ವಾಸದ ಮೂಲಕ ಕೆಟ್ಟ ಮತ್ತು ಕಾರ್ಯಗಳಿಂದ ಕ್ರಿಸ್ತನ ಮೂಲಕ ಸುಧಾರಣೆ ಪಡೆದು ಬರುವವರೆಲ್ಲರೂ ಅಂಗೀಕೃತಗೊಳ್ಳುತ್ತಾರೆ ಎಂಬುದೇ ಇಬ್ರಿಯ ಏಳನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಆದುದರಿಂದ ಆತ್ಮನ ಸಾಕ್ಷಿಯನ್ನು ಬಯಸುವವರು ತಮ್ಮಲ್ಲೇ ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ ಕ್ರಿಸ್ತನನ್ನು ನನ್ನ ವಿಮೋಚಕನು ಎಂದು ಗ್ರಹಿಸಿಕೊಳ್ಳುವಂತೆ ಮತ್ತು ಆತನ ನೀತಿವಂತಿಕೆಯ ಮೂಲಕ ಮಾತ್ರವೇ ನಾನು ಪರಲೋಕದ ತಂದೆಯನ್ನು ಸಮೀಪಿಸುವಂತೆ ಮತ್ತು ಆತನಿಂದ ಅಂಗೀಕರಿಸಲ್ಪಟ್ಟಂತೆ ನಾನು ಎಂದಾದರೂ ಕ್ರಿಸ್ತನಿಂದ ಎಳೆಯಲ್ಪಟ್ಟಿದ್ದೇನೋ ಈ ಪ್ರಶ್ನೆಯನ್ನು ಸಕಾರಾತ್ಮಕವಾಗಿ ಉತ್ತರಿಸುವುದಾದರೆ ಮುಂದಿನ ಪ್ರಶ್ನೆ ಏನೆಂದರೆ ನಾನು ಎಂದಾದರೂ ನನ್ನನ್ನು ನನ್ನ ಸಮಯವನ್ನು ನನ್ನ ಮೆಧಾಶಕ್ತಿಯನ್ನು ನನ್ನ ಪ್ರಭಾವವನ್ನು ಮತ್ತು ನನ್ನ ಎಲ್ಲವುಗಳನ್ನು ಕರ್ತನಿಗಾಗಿ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದೆನೋ ಎಂಬುವುದು ಈ ಪ್ರಶ್ನೆಯನ್ನು ಸಹ ಸಕಾರಾತ್ಮಕವಾಗಿ ಉತ್ತರಿಸುವುದಾದರೆ ಪ್ರಶ್ನಿಸುವಾತನು ಪ್ರಿಯಾಕುಮಾರನ ಮುಂದೆ ತಂದೆಯಲ್ಲಿ ತಾವು ಆತನಿಂದ ಅಂಗೀಕರಿಸಲ್ಪಟ್ಟಿದ್ದೆವೆಂದು ಮತ್ತು ಆತನ ಮಕ್ಕಳಾಗಿ ಮಾನ್ಯತೆ ಹೊಂದಿದ್ದೆವೆಂದು ಪೂರ್ಣ ಭರವಸೆಯಿಂದ ತಿಳಿದುಕೊಳ್ಳಬಹುದು ತಮ್ಮ ಸ್ವಂತ ಹೃದಯದ ಆಕಾಂಕ್ಷೆಗಳನ್ನು ಮನೋಭಾವನೆಗಳನ್ನು ಪರಿಶೋಧಿಸಿಕೊಳ್ಳುವಾಗ ಆತನು ತಾನು ಕ್ರಿಸ್ತನ ಅರ್ಹತೆಯನ್ನು ಇನ್ನು ನಂಬುತ್ತಿರುವುದಾಗಿ ತಾನು ಇನ್ನು ತಂದೆಯ ಚಿತ್ತವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಪ್ರತಿಷ್ಠಿಸಿಕೊಳ್ಳುವುದರಾಗಿ ಮತ್ತು ಈ ರೀತಿಯಲ್ಲಿ ದೈವಿಕತೆಯೊಂದಿಗೆ ಸಾಮರಸ್ಯ ಮತ್ತು ಸಂಬಂಧಗಳು ತರುವ ಮಧುರ ಭರವಸೆ ಮತ್ತು ಶಾಂತಿಯನ್ನು ಆತನು ತನ್ನ ಹೃದಯದಲ್ಲಿ ಮುಂದುವರೆಯಲು ಅನುವು ಮಾಡಿಕೊಡುತ್ತಾನೆ ಎಂಬುವನು ಕ್ರಿಸ್ತನಲ್ಲಿ ಕರ್ತನ ಈ ಕೃಪೆಯ ನಿಶ್ಚಿತಾಭಿಪ್ರಾಯವು ನಮ್ಮ ಸ್ವಂತ ಅನುಭವಗಳ ಸತ್ಯತೆಗಳಿಂದ ರುಚಿತವಾಗಿದ್ದು ಕರ್ತನ ಮಾತುಗಳ ಬದಲಾದ ಲಕ್ಷಣಗಳ ಮೇಲೆ ಕಟ್ಟಲ್ಪಟ್ಟಿರುವುದರಿಂದ ಅದು ಬದಲಾಗುವ ಭಾವನೆಗಳೆಂಬ ಮರಳಿನ ಮೇಲೆ ಕಟ್ಟಲ್ಪಟ್ಟಂತೆ ಅದನ್ನು ಪಲ್ಲಟಿಸಲಾಗದು ಅಥವಾ ಮಾರ್ಪಡಿಸಲಾಗದು ಅಂಧಕಾರದ ಸಮಯದಲ್ಲಿ ಯಾವುದಾದರೂ ಅನುಮಾನಗಳು ನುಸುಳಿದಲ್ಲಿ ನಾವು ದೇವರ ವಾಕ್ಯವೆಂಬ ದೀಪವನ್ನು ಹಿಡಿದುಕೊಂಡು ಹೊಸದಾಗಿ ಸತ್ತಾಂಶಗಳನ್ನು ಅವುಗಳ ಬುನಾದಿಯನ್ನು ಹುಡುಕಬೇಕಾಗುತ್ತದೆ ನಮ್ಮ ಹೃದಯಗಳು ಕರ್ತನಿಗೆ ಇನ್ನು ನಿಷ್ಠೆಯಿಂದ ಇರುವುದಲ್ಲಿ ನಂಬಿಕೆ ಸಂತೋಷ ಮತ್ತು ಸಮಾಧಾನಗಳು ತಕ್ಷಣವೇ ತಾನೇ ತಾನಾಗಿ ಹಿಂತಿರುಗುತ್ತವೆ ನಾವು ನಮ್ಮಲ್ಲಿರುವ ಆತನ ಅಮೂಲ್ಯ ರಕ್ತದಲ್ಲಿನ ವಿಶ್ವಾಸವು ನುಚ್ಚುಣೂರಾಗುವುದನ್ನಾಗಲಿ ಅಥವಾ ನಮ್ಮ ಪ್ರತಿಷ್ಠೆಯು ಜಾರಿ ಹೋಗುವುದನ್ನಾಗಲಿ ಕಂಡುಕೊಳ್ಳುವವರಾದರೆ ನಮಗೆ ಈ ಸಂಗತಿಯ ನಿಜವಾದ ಸ್ಥಿತಿಯ ಅರಿವಿರುವುದರಿಂದ ತಕ್ಷಣದಲ್ಲಿ ಅದನ್ನು ಸರಿಪಡಿಸಬಹುದು ಮತ್ತು ಆ ರೀತಿಯಲ್ಲಿ ವಿಶ್ವಾಸದ ಪೂರ್ಣ ಭರವಸೆಯನ್ನು ಪುನಃ ಇಬ್ರಿಯ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಆದರೆ ಈ ಭರವಸೆಯನ್ನು ಹೊಂದಿದ ಪ್ರತಿಯೊಬ್ಬರೂ ಕರ್ತನು ಸತ್ಯವಂತನು ಎಂಬ ಮುದ್ರೆಯನ್ನು ಹಾಕಿಕೊಂಡುವನಾಗಿದ್ದಾನೆ ಯೋಹಾನ ಮೂರನೇ ಅಧ್ಯಾಯ ಮೂವತ್ತ್ ಮೂರನೇ ವಚನ ಎಂಬುದನ್ನು ಗಮನಿಸಬೇಕು ನಮ್ಮ ಕರ್ತನು ಬದಲಾಗುವವನಲ್ಲ ಆತನು ನಿನ್ನೆಯೂ ಇಂದು ನಾಳೆಯೂ ಎಂದೆಂದೂ ಒಂದೇ ಆಗಿದ್ದಾನೆ ಕರ್ತನ ಜನರು ಒಮ್ಮೆ ತಾವು ದೇವರ ಕೃಪಾ ಸ್ಥಿತಿಗೆ ಬಂದ ಮೇಲೆ ಅವರ ಹೃದಯವು ನಿಷ್ಠೆ ಎಂದುವರೆಗೂ ಅವರ ಆಶೆ ಆಕಾಂಕ್ಷೆಗಳು ದೇವರ ಚಿತ್ತದೊಂದಿಗೆ ಸಾಮರಸ್ಯದಲ್ಲಿರುವವರೆಗೂ ಅವರು ತಮ್ಮ ಹೃದಯಗಳಲ್ಲಿ ಪ್ರೀತಿಯ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿದು ಬರುವ ದೇವರಾಜ್ಞೆಗಳಿಗೆ ವಿಧೇಯರಾಗಿರುವವರೆಗೂ ತಾವು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತೇವೆ ಎಂಬ ಪೂರ್ಣ ಭರವಸೆ ಉಳ್ಳವರಾಗಿರಬೇಕು ಇಬ್ರಿಯ ಹನ್ನೊಂದನೇ ಅಧ್ಯಾಯ ಆರನೇ ವಚನ ಹಾಗೂ ಇಬ್ರಿಯ ಹದಿಮೂರನೇ ಅಧ್ಯಾಯ ಎಂಟನೇ ವಚನ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್